ಇನ್ನು ಕೇಂದ್ರದಲ್ಲಿ ಅವಿಶ್ವಾಸವನ್ನು ಮಂಡನೆಯನ್ನು ಮಾಡಿದರು ವಿರೋಧ ಪಕ್ಷದವರು. ಇವತ್ತು ಅದನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ ಲೋಕಸಭೆಯಲ್ಲಿ. ಇವತ್ತು ಪ್ರಧಾನಿ ಮೋದಿ ಅವರ ಉತ್ತರ, ಸೊ ವಿಪಕ್ಷಗಳ ಅವಿಶ್ವಾಸ ನಿರ್ಣಯದ ಬಗ್ಗೆ ಸಂಜೆ ಮೋದಿ ಅವರು ಮಾತನಾಡಲಿದ್ದಾರೆ. ಮಣಿಪುರ ಹಿಂಸಾಚಾರ ಪ್ರಕರಣ ಪ್ರಸ್ತಾಪಿಸಿ ಮೋದಿ ವಿರುದ್ಧ ಅವಿಶ್ವಾಸ ಮಂಡಿಸಿದರು ವಿಪಕ್ಷಗಳು. ಲೋಕಸಭೆಯಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರ ಉತ್ತರ ಏನಿರುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಈಗ ಮನೆ ಮಾಡಿದೆ. ಉತ್ತರವನ್ನು ಕೊಡಬೇಕಾಗಿತ್ತು, ಉತ್ತರವನ್ನು ಕೊಡೋಕೆ ಯಾಕೆ ಹಿಂದೇಟನ್ನು ಹಾಕಿದರು, ಏನು ಎತ್ತ, ವಿರೋಧ ಪಕ್ಷಗಳು ಮಾಡಿರುವಂಥ ಟೀಕೆಗಳಿಗೆ ಏನು ಉತ್ತರವನ್ನು ಕೊಡ್ತಾರೆ, ಭಾರತ ಮಾತೆಯ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು ಮಾತುಗಳನ್ನು ಆಡಿದರು, ಇವೆಲ್ಲವೂ ಕೂಡ ಹಲವು ಟೀಕೆಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸೊ ಏನು ಉತ್ತರ ಕೊಡ್ತಾರೆ ಅಂತ ಕುತೂಹಲ ಈಗ ಎಲ್ಲರಲ್ಲೂ ಮನೆ ಮಾಡಿದೆ. ಸೊ ಈಗ ಮೋದಿ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಪ್ರಸ್ತಾಪ ಮಾಡಿದರು, ಮಣಿಪುರ ಹಿಂಸಾಚಾರ ಪ್ರಕರಣವನ್ನು ಪ್ರಸ್ತಾಪಿಸಿ ಅದರಲ್ಲಿ ಮೋದಿಯವರು ಯಾಕೆ ಮೌನಕ್ಕೆ ಶರಣಾಗಿದ್ದಾರೆ ಅಂತ ರಾವಣನಿಗೆ ಹೋಲಿಕೆಯನ್ನು ಮಾಡಿದರು, ಕುಂಭಕರ್ಣ ಮತ್ತು ಇವರಿಗೆಲ್ಲ ಹೋಲಿಕೆಯನ್ನು ಮಾಡಿದರು ರಾಹುಲ್ ಗಾಂಧಿ. ಸೊ ಜೊತೆಗಿರುವಂತಹ ಅಮಿತ್ ಶಾ ಅವರನ್ನು ಎಲ್ಲ ಟೀಕೆಯನ್ನು ಮಾಡಿದರು ನಿನ್ನೆಗೆ. ಸೊ ಅದಾದ ನಂತರ ಸ್ಮೃತಿ ಇರಾನಿ ಅವರು ಕೂಡ ಅದೇ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದರು. ವಾಗ್ಝರಿ ಜೋರಾಗಿತ್ತು. ಇವತ್ತು ಪ್ರಧಾನಿಗಳದ್ದಿದೆ, ನೋಡೋಣ ಏನು ಹೇಳ್ತಾರೆ ಅಂತ.